ಇನ್ನು ಅವರೆಲ್ಲ ದೂರದ ಇಸ್ರೇಲ್ನಲ್ಲಿ ಕೆಲಸ ಸಿಗುತ್ತೆ ಅಂತ ಕನಸನ್ನು ಕಂಡಿದ್ರು ಇದಕ್ಕೋಸ್ಕರ ಪಾಸ್ಪೋರ್ಟ್ ಸೇರಿದಂತೆ ಅಗತ್ಯ ಮೂಲ ದಾಖಲೆಗಳನ್ನು ಏಜೆನ್ಸಿ ಒಂದಕ್ಕೆ ಕೊಟ್ಟಿದ್ದರು ಆದರೆ ಇದೀಗ ಉದ್ಯೋಗ ಕೊಡಿಸುವಂತಹ ಆಮಿಷ ನೀಡಿದ ಆ ಏಜೆನ್ಸಿ ಉದ್ಯೋಗವನ್ನೂ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಇವರು ಸಲ್ಲಿಸಿದ್ದ ದಾಖಲೆಗಳನ್ನು ಕೊಡದೆ ಕೂಡ ಕೊಡದೇನೆ ವಂಚನೆಯನ್ನು ಎಸಗಿದೆ ಕೊನೆಗೆ ಸಂತ್ರಸ್ತರು ದಾರಿ ಕಾಣದೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಾವ ಏಜೆನ್ಸಿ ಅದು ಎಲ್ಲಿ ನಡೆದಿರ್ತಕ್ಕಂಥ ದೋಖ ನೋಡೋಣ ಬನ್ನಿ ಇಸ್ರೇಲ್ ಕಂಪನಿಯಲ್ಲಿ ಉದ್ಯೋಗ ನೀಡುವುದಾಗಿ ವಂಚನೆ ಆರೋಪ ಪಾಸ್ಪೋರ್ಟ್ ದಾಖಲೆ ವಾಪಸ್ ನೀಡದೆ ಬ್ಲಾಕ್ ಮೇಲ್ ಕೇರಳದ ಏಜೆನ್ಸಿ ವಿರುದ್ಧ ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತರು ಎಸ್ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಕಾರ್ಮೋಡ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಆದರೆ ಇದೆಲ್ಲದರ ನಡುವೆ ಇಸ್ರೇಲ್ನಲ್ಲಿರುವ ಕಂಪನಿಯೊಂದರ ಹೆಸರನ್ನ ಬಳಸಿಕೊಂಡು ಉದ್ಯೋಗ ನೀಡುವ ಆಮಿಷ ಒಡ್ಡಿ ಕೇರಳ ಮೂಲದ ಏಜೆನ್ಸಿಯೊಂದು ವಂಚಿಸಿರುವ ಆರೋಪ ಕೇಳಿಬಂದಿದೆ ಇಸ್ರೇಲ್ನ ಕಂಪನಿಯೊಂದರಲ್ಲಿ ಉದ್ಯೋಗ ನೀಡುವುದಾಗಿ ಪಾಸ್ಪೋರ್ಟ್ ಹಾಗೂ ಹಣ ಪಡೆದ ಕೇರಳದ ಏಜೆನ್ಸಿಯೊಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನೂರ ಮೂವತ್ತು ಮಂದಿ ಸೇರಿದಂತೆ ದೇಶದ ಸಾವಿರಾರು ಮಂದಿಗೆ ವಂಚಿಸಿರುವುದಾಗಿ ವಂಚನೆಗೆ ಒಳಗಾದವರು ಆರೋಪಿಸಿದ್ದಾರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಬಿಡಿ ಅಂತ ಹೇಳಿದರು ಸರಿ ಅಂತ ಹೇಳಿದ್ರು ನನಗೆ ಒಂದು ಒನ್ ವೀಕ್ ಟೈಮ್ ಇರಲಿಲ್ಲ ಒನ್ ವೀಕ್ ಆದಮೇಲೆ ಹೋಗಾಗ ಮತ್ತೆ ಇನ್ನೊಂದು ಲೀಸ್ಟ್ ಕಳಿಸಿದರು ಆ ಲೀಸ್ಟ್ ನೋಡಿದಾಗ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಇನ್ನೊಂದು ಶಾರ್ಟ್ ಲಿಸ್ಟ್ ಕಳಿಸಿದೆ ಅದರಲ್ಲಿ ನನ್ನ ಲಿಸ್ಟ್ ಇರಲಿಲ್ಲ ನಾನು ಕೇಳಿದೆ ಇದರಲ್ಲಿ ಹೆಸರು ಹೆಸರಿಲ್ಲ ಅಂತ ಹೇಳಿದೆ ಅದು ಕೇಳಿದಾಗ ಇಲ್ಲ ಅದು ಇದು ಶಾರ್ಟ್ ಲಿಸ್ಟಲ್ಲಿ ಇನ್ನೊಂದು ಇನ್ನೊಂದು ಲಿಸ್ಟ್ ಬರ್ತದೆ ಈಗ ಈ ಲಿಸ್ಟಲ್ಲಿ ಇದು ತೊಗೊಂಡೋಗಿ ಕೊಡಿ ಕನ್ಫರ್ಮ್ ಆಗ್ತದೆ ಜಾಬ್ ಅಂತ ಹೇಳಿದ್ರು ಅಲ್ಲಿ ತಗೊಂಡೋಗಿ ಕೊಟ್ಟು ಇವ್ರು ಕಾಲ್ ಮಾಡಿದಾಗ ಹೇಳ್ತಾರೆ ಅದು ಏನೋ ನಮಗೆ ಫ್ರಾಡ್ ಅಂತ ಅನಿಸ್ತಾ ಉಂಟು ಯಾಕೆ ನಾವು ಇದು ಮಾಡಿ ನೋಡ್ತೇವೆ ಅಂತ ಉದ್ಯೋಗಾಕಾಂಕ್ಷಿಗಳು ಇಸ್ರೇಲ್ನಲ್ಲಿ ಉದ್ಯೋಗ ಪಡೆಯೋಕೆ ಮಂಗಳೂರಿನ ಕನ್ಸಲ್ಟೆನ್ಸಿ ಅವರಿಗೆ ಪಾಸ್ಪೋರ್ಟ್ ಕೊಟ್ಟಿದ್ರು ಅವರು ಕೇರಳದ ಏಜೆನ್ಸಿಗೆ ನೀಡಿದ್ರು ಆದ್ರೆ ಕೇರಳದ ಏಜೆನ್ಸಿಯವರು ಇಸ್ರೇಲ್ನಲ್ಲಿ ಅಸ್ತಿತ್ವದಲ್ಲೇ ಇಲ್ಲದಿರುವ ನಕಲಿ ಕಂಪನಿಯೊಂದರ ಆಫರ್ ಲೆಟರ್ ಕೊಟ್ಟಿದ್ದಾರೆ ಪಾಸ್ಪೋರ್ಟ್ ಹಣ ಪಡ್ಕೊಂಡಿದ್ದಾರೆ ಇದೀಗ ಪಾಸ್ಪೋರ್ಟ್ ವಾಪಸ್ ನೀಡೋಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ವಂಚನೆಗೆ ಒಳಗಾದವರು ದೂರಿದ್ದಾರೆ ಮಂಗಳೂರಿನ ಕನ್ಸಲ್ಟೆನ್ಸಿಯ ರೋಹಿತ್ ಎಂಬುವರು ತಮ್ಮ ಬಳಿ ನೂರ ಮೂವತ್ತು ಮಂದಿ ತಂದುಕೊಟ್ಟಿದ್ದ ಪಾಸ್ಪೋರ್ಟ್ ಅನ್ನ ಕೇರಳದ ಸ್ಪೇಸ್ ಇಂಟರ್ ಎಂಬ ಏಜೆನ್ಸಿಗೆ ನೀಡಿದ್ರು ಪಾಸ್ಪೋರ್ಟ್ ನೀಡಿದ ಸುಮಾರು ಇಪ್ಪತ್ತು ದಿನಗಳ ನಂತರ ಇಸ್ರೇಲ್ನ ಕಂಪನಿಯ ಹೆಸರಿನಿಂದ ಆಫರ್ ಲೆಟರ್ ಬಂದಿತ್ತು ಆಫರ್ ಲೆಟರ್ನ ಬಗ್ಗೆ ಇಸ್ರೇಲ್ನಲ್ಲಿರುವ ಅವರ ಗೆಳೆಯನಿಗೆ ತಿಳಿಸಿದ್ರು ಆದರೆ ಅವರು ಅಲ್ಲಿ ಪರಿಶೀಲನೆ ಮಾಡುವಾಗ ಆ ಹೆಸರಿನ ಕಂಪನಿ ಅಸ್ತಿತ್ವದಲ್ಲೇ ಇಲ್ಲದೆ ಇರೋದು ಗೊತ್ತಾಗಿದೆ ಹೀಗಾಗಿ ಸ್ಪೇಸ್ ಇಂಟರ್ ನ್ಯಾಷನಲ್ನವರ ಬಳಿ ಪಾಸ್ಪೋರ್ಟ್ ವಾಪಸ್ ನೀಡುವ ಂತೆ ಹೇಳಿದ್ರು ಅವರು ನಿರಾಕರಿಸ್ತಾ ಪೊಲೀಸ್ ಠಾಣೆ ನಿರಾಕರಿಸಿದ್ದಾರೆ ಸ್ಪೇಸ್ ಇಂಟರ್ನ್ಯಾಷನಲ್ ಅಂತ ಕುಚ್ಚಿಯಲ್ಲಿ ತೌಸಂಡ್ ಪ್ಲಸ್ ಲೈಸೆನ್ಸ್ ಹೋಲ್ಡರ್ ಕೂಡ ಅವರು ಸೊ ಹಾಗಾಗಿ ನಮಗೆ ಒಂದು ಕೆಲಸ ಮಾಡಬೇಕು ಒಂದು ಭರವಸೆ ಬಂತು ಹಾಗಾಗಿ ನಾನು ಅವರಿಗೆ ಒಂದು ನೂರ ಮೂವತ್ತು ಪಾಸ್ಪೋರ್ಟ್ ನನ್ನ ಕಡೆಯಿಂದ ಒಂದು ಅವರಿಗೆ ತಕೊಂಡು ಹೋಗಿ ಕ ತಕೊಂಡು ಕೊಟ್ಟೆ ತಗೊಂಡು ಹೋಗಿ ಕೊಡಬೇಕಾದ್ರೆ ಒಂದು ತಿಂಗಳಲ್ಲಿ ಅವರು ನಮಗೆ ಆಫರ್ ತಂದು ಆಫರ್ ಲೆಟರ್ ತಂದು ಕೊಟ್ಟರು ಆಫರ್ ಲೆಟ್ರ್ ನಾನು ಇಸ್ರೇಲಲ್ಲಿ ನಮ್ಮ ಫ್ರೆಂಡ್ ಸಂದೀಪ್ ಇದ್ದಾರೆ ಅವರ ಮುಖಾಂತರ ಅದನ್ನು ಚೆಕ್ ಮಾಡಬೇಕಾದ್ರೆ ಅವರು ಹೇಳಿದರು ಇದು ಕಂಪನಿ ಇಲ್ಲ ಇದು ಇಲ್ಲಿ ಫೇಕ್ ಕಂಪನಿ ಇದು ಅವ್ರ ಮುಖಾಂತರ ಖುದ್ದು ಅಲ್ಲಿ ಭೇಟಿ ಕಂಪನಿಗೆ ಭೇಟಿ ಮಾಡಿದರು ಹೋಗಿ ಅಲ್ಲಿ ನೋಡಬೇಕಾದ್ರೆ ಒಂದು ಜಗದಲ್ಲಿ ಕೊಟ್ಟ ಅಡ್ರೆಸ್ಸಲ್ಲಿ ಒಂದು ಮನೆ ಉಂಟು ಇನ್ನೊಂದು ಜಾಗದಲ್ಲಿ ಶಾಳೆ ಉಂಟು ನನ್ನ ಪಾಸ್ಪೋರ್ಟ್ ನನಗೆ ವಾಪಸ್ ಕೊಡಿ ನನಗೆ ಪ್ರೊಸೆಸ್ ಮಾಡಲಿಕ್ಕೆ ಇಲ್ಲ ಅಂತ ನಿಮಗೆ ಪಾಸ್ಪೋರ್ಟ್ ಬೇಕಾದರೆ ನೀವು ಒಂದು ಅರವತ್ತು ಸಾವಿರ ಪ್ರತಿ ಕ್ಯಾಂಡಿಡೇಟ್ ಒಂದು ಅರವತ್ತು ಸಾವಿರ ಕಟ್ಟಬೇಕು ಮತ್ತೆ ಪಾಸ್ಪೋರ್ಟ್ ತೆಗೆದುಕೊಳ್ಬೇಕು ನಮಗೆ ಇಷ್ಟು ಖರ್ಚಾಗಿದೆ ನೀವು ವಾಪಸ್ ಪಾಸ್ಪೋರ್ಟ್ ದುಡ್ಡು ಕೊಟ್ಟೆ ತಗೊಬೇಕು ಪಾಸ್ಪೋರ್ಟ್ ಸೇರಿದಂತೆ ಅಗತ್ಯದ ಮೂಲ ದಾಖಲೆಗಳು ಏಜೆನ್ಸಿಯ ಬಳಿ ಇರುವುದರಿಂದ ಸಂತ್ರಸ್ತರು ಅಡಕತ್ತಲಿಯಲ್ಲಿ ಸಿಲುಕುವಂತಾಗಿದೆ ಅತ್ತ ಕೆಲಸವೂ ಇಲ್ಲದೆ ಇದರ ದಾಖಲೆಯೂ ಸಿಗದೆ ಬೇರೆ ದೇಶದಲ್ಲಿ ಉದ್ಯೋಗಕ್ಕೆ ಹೋಗೋಕ್ಕೂ ಸಾಧ್ಯ ಆಗ್ತಿಲ್ಲ ಈ ಬಗ್ಗೆ ಪೊಲೀಸರು ಸಮಗ್ರ ತನಿಖೆ ನಡೆಸಿ ಈ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆಳೆದು ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಆಗಿದೆ ಸುಖ ಪಾಲ್ ಪಬ್ಲಿಕ್ ಟಿವಿ ಮಂಗಳೂರು